ಪಾಕಿಸ್ತಾನ ಜಿಂದಾಬಾದ್ ಎಂದು ಹೇಳಿ ಮಲ್ಪೆ ಬೀಚ್ನಲ್ಲಿ ಬಾಂಬ್ ಸ್ಫೋಟಿಸುವ ಬೆದರಿಕೆ ಹಾಕಿದ್ದಲ್ಲದೆ ತನ್ನ ಹೇಳಿಕೆಯನ್ನ ವಿಡಿಯೋ ಮಾಡಿ ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟಿದ್ದ ಯುವಕನನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ಉಡುಪಿ ಮಲ್ಪೆ ವ್ಯಾಪ್ತಿಯ ಸೃಜನ್ ಪೂಜಾರಿ ಅಂತ ತಿಳಿದು ಬಂದಿದೆ. ಶುಕ್ರವಾರ ಈತ ಅರ್ಧ ಮುಖಕ್ಕೆ ಕಪ್ಪು ಬಟ್ಟೆ ಸುತ್ತಿಕೊಂಡು ಹಿಂದಿಯಲ್ಲಿ ಮಾತನಾಡುತ್ತಾ ಪಾಕಿಸ್ತಾನ ಜಿಂದಾಬಾದ್, ನಮ್ಮ ಮುಂದಿನ ಗುರಿ ಮಲ್ಪೆ ಬೀಚ್, ಅಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟವನ್ನ ನಡೆಸಲಿದ್ದೇವೆ, ಇದರಿಂದ ಫುಟ್ಪಾತ್ ವ್ಯಾಪಾರಿಗಳು ಸಾಯಲಿದ್ದಾರೆ ಎನ್ನುವುದಾಗಿ ಹೇಳಿಕೊಂಡಿರುವಂತಹ ವಿಡಿಯೋವನ್ನ ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟಿದ್ದ. ಇದರಿಂದ ಮಲ್ಪೆ ಸುತ್ತಮುತ್ತಲ ಸಾರ್ವಜನಿಕರು ಗಾಬರಿಗೊಂಡಿದ್ದು, ಸಾರ್ವಜನಿಕರ ಮಾಹಿತಿಯ ಮೇರೆಗೆ ಉಡುಪಿ ಎಸ್ಪಿ ನಿಶಾ ಜೇಮ್ಸ್ ತುರ್ತು ವಿಶೇಷ ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆ ನಡೆಸಲಿಕ್ಕೆ ಆದೇಶವನ್ನ ನೀಡಿದ್ದಾರೆ. ಅದರಂತೆ ಪೊಲೀಸರು ತನಿಖೆಯನ್ನ ನಡೆಸಿ ಸೃಜನ್ನ ಬಂಧನ ಮಾಡಿದ್ದಾರೆ. ಬಂಧಿತ ಸೃಜನ್ ತಾನೇ ವಿಡಿಯೋ ಮಾಡಿ ಮೊಬೈಲ್ಗೆ ಅಪ್ಲೋಡ್ ಮಾಡಿದಾಗಿ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ಮನೆಯಲ್ಲಿ ಪೋಷಕರು ತನಗೆ ಯಾವಾಗಲೂ ಬೈತಾ ಇದ್ದ ಕಾರಣದಿಂದ ತಾನು ಹೀಗೆ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಈತ ಮನೆಯಲ್ಲಿ ಕುರಿ ಕಾಯುವ ಕೆಲಸವನ್ನ ಮಾಡ್ತಾ ಇದ್ದ, ಸರಿಯಾಗಿ ಕೆಲಸ ಮಾಡಿದಂತ ಹಿನ್ನೆಲೆಯಲ್ಲಿ ಪೋಷಕರು ಈತನನ್ನ ಬೈದಿದ್ದಾರೆ. ಆಗ ಯುವಕ ಬೀಚ್ಗೆ ತೆರಳಿ ಈ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾನೆ. ಈತನಿಂದ ಮೊಬೈಲ್ ಫೋನ್ ಹಾಗೂ ಒಂದು ಟವಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಉಡುಪಿ ಎಸ್ಪಿ ನಿಶಾ ಜೇಮ್ಸ್ ಈ ಮಾತನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈತ ವಿಡಿಯೋ ಸಂದೇಶದ ಮೂಲಕ ಮಲ್ಪೆ ಸುತ್ತಲಿನ ಪ್ರದೇಶಗಳಲ್ಲಿ ಕೋಮು ಗಲಭೆ ಸೃಷ್ಟಿಸಲು ಉದ್ದೇಶಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ ಆತ ಉದ್ದೇಶಪೂರ್ವಕವಾಗಿ ಹಿಂದಿ ಭಾಷೆಯನ್ನ ಬಳಸಿದ್ದಲ್ಲದೆ ಭಾರತ ಪಾಕ್ ನಡುವೆ ಯುದ್ಧದ ವಾತಾವರಣ ಲಾಭ ಪಡೆದಿದ್ದ ಎಂದು ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸಿಂಗಾಬಾದ್ ಹಿಂದೂಸ್ತಾನ್ ವಾಲಕ ಗಾಣ ಮಾರ್ಜು ಮಾರ್ತಾ ಸಳೆ ಮಾದರ್ ಚೋತ್ ಅಮರ ನೆಕ್ಸ್ಟ್ ಟಾರ್ಗೆಟ್ ಮಲ್ಪೆ ಬೀಚ್ ಮೇ ಮಲ್ಪೆ ಬೀಚ್ ಮೇ ಬಹುತ್ ಬಡ ಬಾಂಬ್ ವಿಸ್ಫೋಟ ಹೋಜಾಯಂಗ ಸಬ್ ಲೋಕ ಗಾಣ ಕೋಲ್ ಕೆ ರಕ್ನ ಅಜೋ ಮಾದರ್ ಚೋತ್ ಲೋಗೆ ತುಮ್ ಮಲ್ಪೆ ವಾಲೆ ಲೋಕ ಮಾದರ್ ಚೋತ್ ಮಲ್ಪೆ ಬೀಚ್ ಮೇ ಸಬ್ ಖತಮ್ ಹೋಜಾಯಂಗ ತುಮ್ ಲೋಕ ಬಹುತ್ ಬಡ ಬಾಂಬ್ ವಿಸ್ಫೋಟ ಹೋಜಾಯಂಗೆ ಸಬ್ ಖತಮ್ ಜಲ್ ಕೆ ಸಬ್ ಕರಮ್ ಹೋಜಾಯಂಗ ಓ ಸಾಲ ಓ ಲೈನ್ ಮೇ ಗಾಡಿ ದುಕಾನ್ ರಖಾ ಹುವಾ ಹೈ ಮಾ ಕೋ ಚೋದು ದುಕಾನ್ ರಖಾ ಹುವಾ ಓ ಸಬ್ ಜಲ್ ಕೆ ಖತಮ್ ಹೋಜಾಯಂಗ